नमस्ते स्नेहितरे तमेलू कूड़ा के आर ट्यूटोरियल प्रीतिया स्वागत कोरता यस जी पी एस टी आर नेमकाति संबंध पट्टंते येनु कोर्टली केसु अदक्के संबंध पट्टंत महत्व आदेश वरबिदिदे सो येनु आदेश वरबिदिदे अदर ओंदु आदेश प्रकार यार परवागी ई आदेश बंदिदे अन्नो संबंध पट्टंत माहिति अदर जोतेगे ई ओंदु पट्टियल्लि येनु आल्रेडी 1:1 पट्टियन्नु बिट्टिद्रु नवंबरल्लि आ पट्टियिंद यारु होरगडे होग्तारे अदे रीतिगे आ पट्टिगे मत्तोंदु पट्टि बिट्टाग यारु होरगडे बर्तारे यारु औट् आग्तारे यारु इन् आग्तारे अन्नो संबंध पट्टंत मत्तोंदु माहिति अदर जोतेगे ಮತ್ತೊಂದೇನಂತಂದ್ರೆ ಈ ಲಿಸ್ಟ್ ಯಾವಾಗ ಬಿಡ್ತಾರೆ ಮತ್ತೊಂದು ಒಂದು ಪ್ರಾವಿಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ ಹಾಗಾದ್ರೆ ಮತ್ತೊಂದು ಅಂತಿಮ ಲಿಸ್ಟ್ ಯಾವಾಗ ಬಿಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ಅಂದ್ರೆ ಈ ಮೂರು ಪ್ರಶ್ನೆಗಳಿಗೆ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಯಾರ ಪರವಾಗಿ ಆದೇಶ ಆಯಿತು ಹಾಗೆ ಯಾರು ಇನ್ ಆಗ್ತಾರೆ ಹಾಗೆ ಯಾರು ಔಟ್ ಆಗ್ತಾರೆ ಅದೇ ರೀತಿಯಾಗಿ ಮತ್ತೊಂದು ಲಿಸ್ಟ್ ಯಾವಾಗ ಬರುತ್ತೆ ಈ ಮೂರು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡಿಸ್ಕಷನ್ ಅನ್ನು ಈ ಒಂದು ವಿಡಿಯೋದಲ್ಲಿ ಮಾಡೋಣ ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೀವು ಕೊನೆವರೆಗೂ ನೋಡಿ ಅತ್ಯಂತ ಪ್ರಮುಖ ಮಾಹಿತಿಗಳು ನಿಮ್ಮದಾಗುತ್ತೆ ಅಂತ ಹೇಳ್ತಾ ಹಾಗೆ ನಮ್ಮ ಚಾನೆಲ್ ಅನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಹಾಗೆ ನಾವು ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ನುರಿತ ಮತ್ತು ಅನುಭವಿ ಶಿಕ್ಷಕರಿಂದ ಉತ್ತಮ ತರಗತಿಗಳನ್ನ ಆನ್ಲೈನ್ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೇವೆ ನಮ್ಮ ತರಗತಿಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಬೇಕು ಅಂದ್ರೆ ಏನು ಮೇಲ್ಗಡೆ ನಂಬರ್ ಕಾಣಿದೆ ಈ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಎಸ್ ಮೊದಲನೇ ಪ್ರಶ್ನೆ ಏನು ಅಂದ್ರೆ ಯಾರ ಪರವಾಗಿ ಆದೇಶ ಆಯಿತು ಎಸ್ ಯಾರ ಪರವಾಗಿ ಆದೇಶ ಆಯಿತು ಅಂದ್ರೆ ಯಾರು ಮ್ಯಾರಿಡ್ ವುಮೆನ್ಸ್ ಇತ್ತು ಅವರ ಪರವಾಗಿ ಈ ಆದೇಶ ಆಗಿದೆ ಅದರಲ್ಲೂ ಕೂಡ ಮ್ಯಾರಿಡ್ ವುಮೆನ್ ಅಲ್ಲಿ ಯಾರೆಲ್ಲ ತಂದೆಗೆ ಸಂಬಂಧಪಟ್ಟಂತ ಪ್ರಮಾಣ ಪತ್ರಗಳನ್ನ ಸಬ್ಮಿಟ್ ಮಾಡಿ ಆ ಒಂದು ಹೆಚ್ಚು ಅಂಕಗಳಿದ್ರೂ ಕೂಡ ಪಟ್ಟಿಯಿಂದ ಹೊರಗುಳಿದ್ರಲ್ಲ ಅವರ ಪರವಾಗಿ ಈ ಒಂದು ಆದೇಶ ಆಗಿದೆ ಅದರ ಅರ್ಥ ಯಾರೆಲ್ಲ ಒಂದು ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಕೂಡ ಅಯ್ಯೋ ನನಗೆ ಉದ್ದೇ ಸಿಗಲಿಲ್ಲ ಅಂತ ಕೋರ್ಟ್ ಹೋಗಿದ್ರು ಅವರಿಗೆ ಈ ಒಂದು ಆದೇಶ ಅತ್ಯಂತ ಸಿಹಿಯಾದ ಸುದ್ದಿಯನ್ನು ಕೊಟ್ಟಿದೆ ಹಾಗಾದ್ರೆ ಈ ಒಂದು ಆದೇಶದ ಪ್ರಕಾರವಾಗಿ ಯಾರು ಇನ್ ಆಗ್ತಾರೆ ಸರ್ ಯಾರು ಔಟ್ ಆಗಬಹುದು ಅನ್ನೋದಾದ್ರೆ ಎರಡನೇ ಪ್ರಶ್ನೆಗೆ ಬರೋದಾದ್ರೆ ಇಲ್ಲಿ ಜಿಎಂ ಅಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ರಾ ಅಂದ್ರೆ ಜಿಎಂ ಓಟಿ ಆಗಿರಲಿ ಜಿಎಂ ಕನ್ನಡ ಆಗಿರಲಿ ಜಿಎಂ ರೂರಲ್ ಆಗಿರಲಿ ಜಿಎಂ ವುಮೆನ್ ಆಗಿರಲಿ ಸೊ ಈ ಒಂದು ಜಿಎಂ ಅಂತ ಇತ್ತು ನಿಮ್ಮ ಮುಂದೆ ನಿಮ್ಮ ಹೆಸರಿನ ಮುಂದೆ ಲಿಸ್ಟ್ ಅಲ್ಲಿ ಇದ್ದರೆ ಖಂಡಿತವಾಗಿಯೂ ನಿಮಗೆ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಸೊ ಇಲ್ಲಿ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಈ ಒಂದು ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಅಥವಾ ಅವರಿಗೆ ಸಂಬಂಧಪಟ್ಟಂತ ಪ್ರಮಾಣ ಪತ್ರವನ್ನು ಹಾಕಿರೋ ಕಾರಣಕ್ಕೋಸ್ಕರ ಲಿಸ್ಟ್ ಇಂದ ಹೊರಗಡೆ ಹೋಗಿದ್ರು ಹೆಚ್ಚು ಅಂಕಗಳಿದ್ರು ಕೂಡ ಸೊ ಅವರ ಒಂದು ಪ್ಲೇಸ್ಗೆ ಯಾರು ಬಂದಿದ್ರು ಅವರಿಗೆ ಏನಾಗುತ್ತೆ ಸಮಸ್ಯೆ ಆಗುತ್ತೆ ಓಕೆನಾ ಈಗೇನಾಗಿತ್ತು ಆ ಪ್ಲೇಸ್ಗೆ ಅನೇಕ ಜನ ವುಮೆನ್ಸ್ ಅದರಲ್ಲೂ ಕೂಡ ಪ್ಯೂರ್ ಕ್ಯಾಟಗರಿಲಿ ಸೊ ಯಾರು ವುಮೆನ್ಸ್ ಇನ್ ಆಗಿದ್ರು ಸೊ ಇಲ್ಲಿ ಯಾವುದೇ ರೀತಿಗೆ ಜಿಎಂಗೆ ಸಮಸ್ಯೆ ಇಲ್ಲ ಆ ಒಂದು ಪ್ಲೇಸ್ಗೆ ಯಾರು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಕ್ಯಾಟಗರಿ ಮೀಸಲಾತಿ ಅಡಿಯಲ್ಲಿ ಯಾರೆಲ್ಲ ಬಂದಿದ್ರು ಆ ಒಂದು ಪ್ಲೇಸ್ಗೆ ಸೊ ಅವರೇನಾಗ್ತಾರೆ ಅಂದರೆ ಕಡಿಮೆ ಅಂಕಗಳಿದ್ರೆ ಈವನ್ ಇವರು ಇನ್ನಾಗೋದ್ರಿಂದ ಈಗ ಏನಾಗ್ತಾರೆ ಅಂದರೆ ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಈಗ ನೀವು ಅದನ್ನು ಮಾನ್ಯತೆ ಮಾಡಬೇಕು ಅನ್ನೋದನ್ನು ಕೊಟ್ಟಿರೋದ್ರಿಂದ ಅವರೇನು ಮಾಡ್ತಾರೆ ಎಗೇನ್ ಈಗ ಏನು ಮಾಡ್ತಾರೆ ರೇಸಿಗೆ ಬರ್ತಾರೆ ಸೊ ಈ ರೇಸಲ್ಲಿ ಯಾರ್ದು ಎಷ್ಟು ಪರ್ಸೆಂಟೇಜ್ ಇರುತ್ತೆ ಈಗ ಆಲ್ರೆಡಿ ನೀವು ಪಟ್ಟಿಯಲ್ಲಿ ಇರೋರು ಅದೇ ರೀತಿಯಾಗಿ ಪಟ್ಟಿಯಿಂದ ಹೊರಗುಳಿದಂಥ ಒಂದು ವುಮೆನ್ಸ್ ಏನಿದ್ರು ಮ್ಯಾರಿಡ್ ವುಮೆನ್ಸ್ ಇತ್ತು ಅವರ ಇಬ್ಬರ ನಡುವೆ ಏನಾಗುತ್ತೆ ರೇಸ್ ಆಗುತ್ತೆ ಅಂದರೆ ಇಲ್ಲಿ ವುಮೆನ್ಸ್ಗೆ ಮಾತ್ರ ರೇಸ್ ಆಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ರೇಸಲ್ಲಿ ಯಾರು ಅತ್ಯಂತ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿದ್ರಿ ಯಾರ್ದು ಹೈಯೆಸ್ಟ್ ಪರ್ಸೆಂಟೇಜ್ ಇತ್ತು ಅವರೇನಾಗ್ತಾರೆ ಅಂದರೆ ಆ ಪಟ್ಟಿಗೆ ಬರ್ತಾರೆ ಆ ಪಟ್ಟಿಯ ಒಳಗಡೆ ಅಂದರೆ ಲಾಸ್ಟ್ ಏನು ಫೈನಲ್ ಲಿಸ್ಟ್ ಬರುತ್ತೆ ಆ ಪಟ್ಟಿಯ ಒಳಗಡೆ ಇರ್ತಾರೆ ಸೊ ಆ ಒಂದು ಪಟ್ಟಿಯಿಂದ ಯಾರು ಹೊರಗಡೆ ಹೋಗ್ತಾರಂದ್ರೆ ಈಗ ಆಲ್ರೆಡಿ ಯಾರು ಈ ಒಂದು ಆ ಒಂದು ವುಮೆನ್ಸ್ನ ಬದಲಾಗಿ ಒಂದು ತೆಗೆದುಕೊಂಡಿದ್ರು ಯಾರೆಲ್ಲ ಒಂದು ಕ್ಯಾಂಡಿಡೇಟ್ಸ್ನ ಅವರೇನಾಗ್ತಾರೆ ಅಂದರೆ ಕಡಿಮೆ ಅಂಕಗಳು ಇತ್ತು ಅಂದರೆ ಅವರು ಈ ಒಂದು ಲಿಸ್ಟಿಂದ ಹೊರಗುಳಿತಾರೆ ಅರ್ಥ ಆಯ್ತಲ್ಲ ಕಂಪ್ಲೀಟ್ಲಿ ಇಷ್ಟೇ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಡೌಟ್ ಬೇಡ ಜಿ ಎಮ್ ಅವ್ರ ಸಂಬಂಧಪಟ್ಟಂಗೆ ನಿಮಗೆ ಯಾವುದೇ ರೀತಿ ತಲೆನೋವಿಲ್ಲ ಆರಾಮ್ಸೆ ನೀವಿರಿ ಸೊ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ವುಮೆನ್ಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಏನು ಒಂದು ಮ್ಯಾರಿಡ್ ವುಮೆನ್ ಅದರಲ್ಲೂ ಕೂಡ ತಂದೆಯ ಪ್ರಮಾಣ ಪತ್ರವನ್ನು ಹಾಕಿ ಹೊರಗಡೆ ಉಳಿದ್ರಲ್ಲ ಅತ್ಯಂತ ಹೆಚ್ಚು ಅಂಕಗಳನ್ನ ಪಡ್ಕೊಂಡು ಸೊ ಅವರು ಇನ್ನಾಗ್ತಾರೆ ಕಡಿಮೆ ಅಂಕವನ್ನು ಪಡ್ಕೊಂಡವರು ಯಾರು ಒಳಗಡೆ ಇದ್ರು ಅವರು ಔಟ್ ಆಗ್ತಾರೆ ಇಷ್ಟೇ ಸಿಂಪಲ್ ಓಕೆನಾ ವುಮೆನ್ಸ್ಗೆ ಸಂಬಂಧಪಟ್ಟಂತೆ ಇದು ವುಮೆನ್ಸ್ ವರ್ಸಸ್ ಮ್ಯಾರಿಡ್ ವುಮೆನ್ಸ್ ಇವರ ನಡುವೆ ಒಂದಿಷ್ಟು ತಿಕ್ಕಾಟ ಇದೆ ಇದು ಕೊನೆಯದಾಗಿ ಅವರ ಪರವಾಗಿ ಆಗಿರೋದ್ರಿಂದ ಸೊ ಅವರೇನಾಗ್ತಾರೆ ಅಂದರೆ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡಂಥ ವುಮೆನ್ಸ್ ಏನಾಗ್ತಾರೆ ಲಿಸ್ಟ್ ಒಳಗಡೆ ಬರ್ತಾರೆ ಹಾಗಾದರೆ ಯಾವಾಗ ಈ ಲಿಸ್ಟ್ ಬಿಡ್ತಾರೆ ಸರ್ ಅನ್ನೋದಾದ್ರೆ ಎಸ್ ಈಗ ಮತ್ತೊಮ್ಮೆ ಏನಾಗ್ತಾರೆ ಪ್ರಾವಿಷನ್ ಲಿಸ್ಟನ್ನು ಬಿಡ್ತಾರೆ ಪ್ರಾವಿಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂದರೆ ವಿತಿನ್ ನಿಮಗೆ ಒಂದು 8 ಡೇಸ್ ವಿತಿನ್ ಒಂದು 8 ಅಂದ ಅಥವಾ 10 ಡೇಸ್ ಈ ಒಂದು ದಿನಗಳ ಒಳಗಾಗಿ ನಿಮ್ಗೆ ಏನಾಗುತ್ತೆ ಮತ್ತೊಂದು ಲಿಸ್ಟ್ ಬರುತ್ತೆ ಈಗ ಆಲ್ರೆಡಿ ಎಲ್ಲವೂ ಕೂಡ ರೆಡಿ ಆಗಿದೆ ಬೇಗನೆ ಆದಷ್ಟು ಬೇಗನೆ ಏನು ಮಾಡುತ್ತೆ ಈ ಲಿಸ್ಟ್ ಹೊರಗಡೆ ಬರುತ್ತೆ ಆ ಲಿಸ್ಟ್ ಬಂದ ತಕ್ಷಣ ಏನಾಗುತ್ತೆ ಮತ್ತೊಂದು ಸರಿ ಅಬ್ಜೆಕ್ಷನ್ನ ಕಾಲ್ ಫಾರ್ ಮಾಡ್ತಾರೆ ಅಬ್ಜೆಕ್ಷನ್ ಕಾಲ್ ಫಾರ್ ಮಾಡಿದ ತಕ್ಷಣ ಅದು ಕೂಡ ಶಾರ್ಟ್ ಟೈಮಲ್ಲಿ ಅಬ್ಜೆಕ್ಷನ್ಸ್ ಇರುತ್ತೆ ಯಾಕೆಂದರೆ ಈಗ ಆಲ್ರೆಡಿ ಒಂದು ಟೈಮ್ ಬಿಟ್ಟಿರೋದ್ರಿಂದ ಮತ್ತೊಮ್ಮೆ ಒಂದು ಕಡಿಮೆ ಸಮಯವನ್ನು ಕೊಟ್ಟು ಅಬ್ಜೆಕ್ಷನ್ನ ಕರೀತಾರೆ ಆ ನಂತರ ಮತ್ತೊಂದು ಫೈನಲ್ ಲಿಸ್ಟ್ ಬಿಡ್ತಾರೆ ಮ್ಯಾಕ್ಸಿಮಮ್ ನೀವು 15 ಡೇಸ್ ಒಳಗಡೆ ಒಂದು ಫೈನಲ್ ಲಿಸ್ಟ್ ಅಥವಾ ಒಂದು ಏನು 1:1 ಫೈನಲ್ ಲಿಸ್ಟ್ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ ಒಂದು 15 ಇಂದ 20 ಡೇಸ್ ಒಳಗಡೆ ಏನಾಗುತ್ತೆ ಕಂಪ್ಲೀಟ್ಲಿ ನಿಮಗೆ 1:1 ಆ ಒಂದು ಲಿಸ್ಟ್ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ ಬೇಗ ಬೇಗನೆ ಈ ಒಂದು ಪ್ರೊಸೆಸ್ ಮುಗಿಯುತ್ತೆ ಏಕೆಂದರೆ ಈಗ ಆಲ್ರೆಡಿ ಆದೇಶ ಬಂದಿರೋದ್ರಿಂದ ಆದೇಶ ಬರಲಿ ಅಂತ ವೆಯ್ಟ್ ಮಾಡ್ತಾ ಇತ್ತು ಸರ್ಕಾರ ಈಗ ಇವರ ಕೈಗೆ ಸಿ ಎಸ್ ಸಿ ಅವರ ಕೈಗೆ ಬಂದ ತಕ್ಷಣ ಈಗೇನು ಆಲ್ರೆಡಿ ಕೋರ್ಟಲ್ಲಿ ಆಗಿರುವಂಥ ಆದೇಶವನ್ನು ಸರ್ಕಾರಕ್ಕೆ
ಕಳಿಸುತ್ತೆ, ಎಸ್ ಈ ತರ ನೀವು ತಗೊಳ್ಳಿ ನಿಮ್ಮ ನಿರ್ಧಾರವನ್ನು ಅಂತ ಹೇಳುತ್ತೆ. ಅದೇ ಪ್ರಕಾರವಾಗಿ ಸರ್ಕಾರ ಏನು ಮಾಡುತ್ತೆ, ಸಿ ಎಸ್ ಸಿ ಅವರಿಗೆ ಫಾರ್ವರ್ಡ್ ಮಾಡುತ್ತೆ. ಸಿ ಎಸ್ ಸಿ ಅವರು ಏನು ಮಾಡ್ತಾರೆ, ತಮ್ಮ ಒಂದು ಲಿಸ್ಟನ್ನು ಬೇಗ ಬೇಗನೆ ಮುಗಿಸಿ ಈ ಒಂದು ಪ್ರೊಸೆಸ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ. ಸೊ ಹಾಗಾಗಿ ಇವೆಲ್ಲ ಮಾಹಿತಿಗಳು ಕೂಡ ನಿಮಗೆ ಸಿಕ್ಕಿದೆ. ಈಗ ನಿಮಗೆ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವು ಕೂಡ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಅನೇಕ ಜನ ಏನು ನಿಮಗೆ ಗೊಂದಲ ಇತ್ತು, ಏನಾಗುತ್ತೋ, ನಮಗೇನೋ ಎಫೆಕ್ಟ್ ಆಗುತ್ತೋ ಅಥವಾ ರದ್ದಾಗ್ಬಿಡುತ್ತೋ, ನೇಮಕಾತಿನ ರದ್ದಾಗ್ಬಿಡುತ್ತೋ, ನಮಗೆ ಕಷ್ಟಪಟ್ಟು ಓದಿದ್ವಿ, ನಮಗೆ ಹುದ್ದೆ ಸಿಗಲ್ವನೋ, ಇನ್ನು ಎಷ್ಟು ದಿನ ಆಗುತ್ತೋ ಅನ್ನೋರಿಗೆಲ್ಲ ಸೊ ನಿಮಗೆ ಬೇಗ ನಿರಾಳ ಸಿಗುತ್ತೆ. ಅಟ್ ಮೀನ್ಸ್ ನಿಮಗೆ ಒಂದು ಏನಂತಾರೆ ಅದಕ್ಕೆ ಕೊನೆಯಾದಂಥ ಒಂದು ಜಡ್ಜ್ಮೆಂಟ್ ಆಗಿದೆ ಇದು. ಹಾಗಾಗಿ ಆ ದೃಷ್ಟಿಯಿಂದ ನಿಮಗೆ ಬೇಗನೆ ನಿಮಗೆ ಒಂದು ಯಾರೆಲ್ಲ ಒಂದು ಆ ಒಂದು ಪರ್ಸೆಂಟೇಜ್ ಆಗಿರಲಿ, ನಿಮ್ಮ ಒಂದು ರ್ಯಾಂಕಿಂಗ್ ಆಗಿರಲಿ ಉತ್ತಮವಾಗಿತ್ತು ಅಂದರೆ ಖಂಡಿತ ನಿಮಗೆಲ್ಲ ಬೇಮ ಕೈಗೆ ಆರ್ಡರ್ ಕಾಪಿ ಸಿಗುತ್ತೆ ಬೇಗನೆ ಅಂತ ಹೇಳ್ತಾ. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲ ರೀತಿಯ ಮಾಹಿತಿ ದೊರಕ್ತು ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಈ ಒಂದು ವಿಡಿಯೋ ನೋಡೋಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು.